ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ ಪ್ರಿಯ ದೇವಜನರೇ ಮುಂಜಾನೆಯಲ್ಲಿ ದೇವರ ವಾಕ್ಯಗಳನ್ನು ಆಲಿಸುತ್ತಿರುವ ನೀವೇ ಆಶೀರ್ವದಿಸಲ್ಪಟ್ಟವರು ವಿಶೇಷವಾಗಿ ನಾವು ಈ ಮುಂಜಾನೆಯಲ್ಲಿ ದಿನವನ್ನ ಆರಂಭಿಸುವುದಕ್ಕೆ ಯೇಸು ಸ್ವಾಮಿಯ ಸಾನಿಧಾನದಲ್ಲಿ ಬಂದು ಅಪ್ಪ ನಿನ್ನ ಪಾದದಲ್ಲಿ ಬಂದು ಪ್ರಾರ್ಥಿಸಿ ದಿನವನ್ನು ಆರಂಭಿಸುತ್ತೇನೆ ಅನ್ನುವಾಗ ಅವರು ನಮ್ಮನ್ನ ಈ ದಿನವೆಲ್ಲ ನಾವು ನಡೆಯುವಂತೆ ಎಲ್ಲ ಕಾರ್ಯಗಳನ್ನು ಮಾಡಿ ಬರುವಂತೆ ನಮ್ಮನ್ನು ಒಂದು ವಾಕ್ಯದಿಂದ ಬಲಪಡಿಸ್ತಾ ಇದ್ದಾರೆ ಕೀರ್ತನೆ ಹದಿನೆಂಟನೇ ಅಧ್ಯಾಯದ ಮೂವತ್ತ ಎರಡನೇ ವಚನದಲ್ಲಿ ನನಗೆ ಶೌರ್ಯವೆಂಬ ನಡುಕಟ್ಟನ್ನು ಬಿಗಿಯುವವನು ನನ್ನ ಮಾರ್ಗವನ್ನು ಸರಾಗ ಮಾಡುವವನು ಆತನೇ ಪ್ರಿಯ ದೇವಜಿನರೇ ನನಗೆ ಶೌರ್ಯವೆಂಬ ನಡುಕಟ್ಟನ್ನು ಬಿಗಿಯುವವನು ಅಂದರೆ ಈ ಮುಂಜಾನೆ ವೇಳೆಯಲ್ಲಿ ಯೇಸು ಸ್ವಾಮಿಯ ಸನ್ನಿಧಾನದಲ್ಲಿ ನಾವು ಬಂದು ಪ್ರಾರ್ಥಿಸಿ ದಿನವನ್ನು ಆರಂಭಿಸುವಾಗ ನಮ್ಮ ದಿನದಲ್ಲಿ ಏನೇ ಕಾರ್ಯಗಳು ನಮಗೆ ಎದುರಾಗಿ ಬರಲಿ ಏನೇ ಸನ್ನಿವೇಶಗಳು ಎದುರಾಗಲಿ ಆದರೆ ನಾವು ಭಯಪಡುವ ಅವಶ್ಯಕತೆ ಇಲ್ಲ ನಮಗೊಂದು ಶೌರ್ಯವೆಂಬ ಧೈರ್ಯವೆಂಬ ನಡುಕಟ್ಟನ್ನು ಬಿಗಿಯುವವನು ಆತನಾಗಿದ್ದಾರೆ ಎಷ್ಟೋ ಜನರಿಗೆ ಕೆಲವು ದಿನಗಳನ್ನು ಆರಂಭಿಸುವುದಕ್ಕೆ ಭಯ ಆಗ್ತದೆ ಅಯ್ಯೋ ಏನಪ್ಪ ಆಗ್ತದೆ ಅಯ್ಯೋ ಯಾರೋ ಯಾರನ್ನ ಪ್ರಶ್ನಿಸಿದ್ರೆ ಏನಾದರೂ ಎದುರಾಗಿ ಬಂದು ನಿಂತರೆ ಹಾಗೆ ಹೀಗೆ ಅಂತ ಅನೇಕ ಭಯ ಭೀತಿಯಲ್ಲಿ ಅವರು ಇರ್ತಾರೆ ಆದರೆ ಪ್ರಾರ್ಥಿಸಿ ನಂಬಿಕೆಯಿಂದ ದೇವರ ಮಕ್ಕಳಾಗಿರುವ ನಾವು ನಮ್ಮ ದಿನವನ್ನು ಆರಂಭಿಸುವಾಗ ನಮಗೊಂದು ಧೈರ್ಯ ಇರಬೇಕು ಏಸು ಒಳ್ಳೆಯ ದೇವರು ನಮ್ಮನ್ನು ಕಾಯುವ ಕರ್ತನು ನಮಗೆ ಶೌರ್ಯವೆಂಬ ನಡುಕಟ್ಟನ್ನು ಬಿಗಿಯುತ್ತಾ ನಮ್ಮ ಮಾರ್ಗವನ್ನು ಸರಾಗ ಮಾಡುವವನು ಆತನಾಗಿದ್ದಾರೆ ಈ ದಿನ ಏನಾದರೂ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಯಾವುದಾದ್ರೂ ಒಳ್ಳೆಯ ವಿಷಯವನ್ನು ಪ್ರಾರಂಭಿಸೋದ್ರಲ್ಲಿ ಯೋಚನೆ ಮಾಡಿದ್ದೀರಾ ಏನಾದರೂ ಒಳ್ಳೆಯ ಕಾರ್ಯದಲ್ಲಿ ನೀವು ಮುಂದಾಗಿ ಹೋಗ್ತಾ ಇದ್ದೀರಾ ಏಸು ಹೇಳ್ತಾ ಇದ್ದರೆ ಆತನು ನಿಮ್ಮ ಮಾರ್ಗವನ್ನು ಸರಾಗ ಮಾಡುವುದಕ್ಕೆ ಸಿದ್ಧನಾಗಿದ್ದಾರೆ ನಮ್ಮ ಜೀವಿತದಲ್ಲಿ ನಮ್ಮ ಮಾರ್ಗವನ್ನು ಸರಾಗ ಮಾಡುವುದಕ್ಕೆ ನಮಗೆ ಧೈರ್ಯ ಕೊಡುವುದಕ್ಕೆ ನಮ್ಮನ್ನು ರಕ್ಷಿಸುವುದಕ್ಕೆ ಒಬ್ಬ ಒಳ್ಳೆಯ ದೇವರು ಆತನು ಯೇಸು ನಮ್ಮ ಜೊತೆ ಇರುವಾಗ ನಾವು ಯಾವ ವಿಷಯವಾಗಿ ಭಯಪಡುವ ಅವಶ್ಯಕತೆ ಇಲ್ಲ ಪ್ರಿಯ ದೇವಜನರೇ ಯಾಕೆಂದರೆ ತನ್ನ ಮಕ್ಕಳ ವಿಷಯವಾಗಿ ಆತನು ಯಾವಾಗಲೂ ಕೂಡ ಕಾಳಜಿ ಉಳ್ಳವನು ಅದಕ್ಕಾಗಿ ಕೀರ್ತನೆಗಾರ ಹೀಗೆ ಬರೀತಾ ಇದ್ದಾನೆ ನನಗೆ ನೀನು ಶೌರ್ಯವೆಂಬ ನಡುಕಟ್ಟನ ಬಿಗಿಯುವವನು ನನ್ನ ಮಾರ್ಗವನ್ನು ಸರಾಗ ಮಾಡುವವನು ಅಂದರೆ ತನ್ನ ಮಕ್ಕಳು ಏನೇ ಕಾರ್ಯಗಳನ್ನು ಮಾಡುವುದಕ್ಕೆ ಮುಂದಾಗುವಾಗ ಯೇಸು ನಮ್ಮ ಮಾರ್ಗ ನಡೆಸುವ ಕರ್ತನು ನಮ್ಮ ಮಾರ್ಗವನ್ನು ಸರಾಗ ಮಾಡಿಕೊಡುವವನಾಗಿದ್ದಾರೆ ನಮ್ಮ ದಾರಿಯಲ್ಲಿ ಯಾವ ವಿಚಾರಗಳು ಕೂಡ ನಮ್ಮನ್ನು ಬಾಧಿಸದಂತೆ ನಮ್ಮನ್ನು ಸೋಲಿಸದಂತೆ ಬೀಳಿಸದಂತೆ ನಮ್ಮನ್ನು ತಡೆ ಮಾಡದಂತೆ ನಮ್ಮ ಮಾರ್ಗವನ್ನು ಸರಾಗ ಮಾಡಿಕೊಡುವ ದೇವರು ಆತನಿದ್ದಾರೆ ಪ್ರಿಯ ದೇವ ಜನರೇ ನಾವು ಯಾವತ್ತೂ ಬೇರೆಯವರ ರೀತಿಯಲ್ಲಿ ಅಪನಂಬಿಕಸ್ಥರಾಗಿ ಕಳವಳದಿಂದ ಅಯ್ಯೋ ಏನಾಗ್ಬಿಡುತ್ತೋ ಅವ್ರು ಹೇಳಿದಂಗೆ ಆಗ್ಬಿಟ್ರೆ ಅಯ್ಯೋ ಆ ರೀತಿಯಾದಂಥ ಒಂದು ದುರ್ಘಟನೆ ನಡೆದುಬಿಟ್ರೆ ಅಂತ ಯಾವ ಮಾತು ಿಗೂ ನಾವು ಭಯಪಡದೆ ಒಂದೇ ನಂಬಿಕೆಯಲ್ಲಿ ದಿನವನ್ನು ಆರಂಭಿಸಿರಿ ಯಹೋವನು ನನಗೆ ಶೌರ್ಯವೆಂಬ ನಡುಕಟ್ಟನ್ನು ಬಿಗಿದಿದ್ದಾರೆ ನನ್ನ ಧೈರ್ಯದಿಂದ ಶೌರ್ಯದಿಂದ ಮುಂದೆ ಸಾಗುತ್ತೇನೆ ನನ್ನ ಮಾರ್ಗ ಸರಾಗ ಆಗುತ್ತದೆ ಅನ್ನುವ ನಂಬಿಕೆ ಇರುವವರು ಮಾತ್ರ ಮುಂಜಾನೆಯಲ್ಲಿ ನನ್ನೊಟ್ಟಿಗೆ ಸೇರಿ ಪ್ರಾರ್ಥಿಸಿರಿ ನಿಶ್ಚಯವಾಗಿ ನಿಮ್ಮ ಮಾರ್ಗ ಸರಾಗವಾಗುವಂಥದ್ದಾಗಿರ್ತದೆ ನಂಬಿಕೆ ದಯಾ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದಾತ್ಮನೇ ನಿಮಗೆ ಸ್ತೋತ್ರಪ್ಪ ನಿನ್ನ ವಚಿನ ಪ್ರಿಯ ಮಕ್ಕಳನ್ನು ಹೀಗೆ ಬಲಪಡಿಸಿದಕ್ಕಾಗಿ ವಂದನೆ ಹೌದು ಅಪ್ಪ ಕೃತನಾ ಯೇಸುವೆ ಅಪ್ಪ ನೀನೇ ನಮಗೆ ಶೌರ್ಯವೆಂಬ ನಡುಕಟ್ಟನ್ನು ಬಿಗಿಯುವವನು ನಮ್ಮ ಮಾರ್ಗವನ್ನು ಸರಾಗ ಮಾಡುವವನು ಆಗಿದ್ದಕ್ಕಾಗಿ ಸ್ತೋತ್ರ ಪ್ರಿಯ ಮಕ್ಕಳನ್ನು ಆಶೀರ್ವದಿಸ್ರಿ ಅವರಿವತ್ತು ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನೀನು ಸಹಾಯಕನಾಗಿ ಬಾ ಬಿಡುಗಡೆ ಕೊಟ್ಟು ನಡೆಸು ಅವರ ಮಾರ್ಗ ಸರಾಗವಾಗಲಿ ಸಮಾಧಾನದ ಯಾತ್ರೆ ಜಯದ ಜೀವಿತ ಅವ್ರು ನಡೆಸುವಂತೆ ಸಹಾಯ ಮಾಡು ಅದೇಸುವಿನ ನಾಮದಲ್ಲಿ ತಂದೆಯೇ ಆಮೇನ್ ಆಮೇನ್ ದೇವ್ ತಾನಮ್ಮನ ಆಶೀರ್ವದಿಸಲಿ ಥ್ಯಾಂಕ್ ಯು ಬಯಸಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಸುಂಕಟ್ಟೆ ಮಾಂಗಡಿ ಮುಖ್ಯ ರಸ್ತೆ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಒಂದು ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು ಅದರ್ ಡೀಟೇಲ್ಸ್ ಅಂಡ್ ಪ್ರಯರ್ ಸಪೋರ್ಟ್ ಕಾಂಟ್ಯಾಕ್ಟ್ ವರ್ಡ್ ಟು ವರ್ಡ್ ಮಿನಿಸ್ಟ್ರೀಸ್ ಬ್ಯಾಂಗ್ಳೋರ್